2019ರಲ್ಲಿ ಬಂದ ಪ್ರವಾಹ ರಾಯಭಾಗ ತಾಲೂಕಿನಲ್ಲಿ ಮತ್ತೆ ಮರುಕಳಿಸಿದೆ. ಕೃಷ್ಣಾ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರಿನಿಂದಾಗಿ ನದಿ ಪಾತ್ರದ 14 ಗ್ರಾಮಗಳಲ್ಲಿ ಪ್ರವಾಹ ಬಂದು ಜನಜೀವನ ಅಸ್ತವ್ಯಸ್ತವಾಗಿದೆ. ಈಗ ಕೃಷ್ಣಾ ನದಿ ನೀರಿನ 2 ದಿನಗಳಿಂದ ನೀರಿನ ಹರಿವಿನಲ್ಲಿ ಇಳಿಕೆಯಾಗುತ್ತಿದೆ. ತಾಲೂಕು ಆಡಳಿತದಿಂದ ಪ್ರವಾಹ ಪೀಡಿತರಿಗೆ 30ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು 5000ಕ್ಕೂ ಹೆಚ್ಚು ಜನ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಪ್ರವಾಹ ಪೀಡಿತ ಜನರ ಜಾನುವಾರುಗಳಿಗೆ ದಿನಕ್ಕೆ 6 ಕೆಜಿ ಮೇವನ್ನು ವಿತರಿಸಲಾಗುತ್ತಿದ್ದು ಇನ್ನು ಕುಡಚಿ ಪಟ್ಟಣದ ಕಾಳಜಿ ಕೇಂದ್ರಗಳಿಗೆ ರಾಯಭಾಗ ತಹಶೀಲ್ದಾರ್ ರಿಯಾಜುದ್ದೀನ್ ಭಗವಾನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಗೂ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ನದಿಗೆ ತೆರಳಿ ನದಿ ನೀರಿನ ಮಟ್ಟವನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಕುಡಚಿ ಪುರಸಭೆ ಮುಖ್ಯಾಧಿಕಾರಿ ಎಸ್ ಕೆ ಮಹಾಜನ್, ಉಪ ತಹಶೀಲ್ದಾರ್ ಡಿ ಎಸ್ ದಾನಿಹಾಳ್, ಕಂದಾಯ ನಿರೀಕ್ಷಕ ರಾಜು ದಾನೋಳಿ, ಗ್ರಾಮ ಲೆಕ್ಕಾಧಿಕಾರಿ ವೈ ಕೆ ಹೇಳ್ವರ್, ಮುಖಂಡರಾದ ರಾಜು ನಿಡಗುಂದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.